ಎಲ್ಲರಿಗೂ ನಮಸ್ಕಾರ ವನಸಿರಿ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ಪಿ ವಿ ಸಿ ಪೈಪ್ ಯೂಸ್ ಮಾಡಿ ನಾವು ಒಂದು ಗೇಟನ್ನು ಮಾಡಿದ್ದೀವಿ ನನ್ನ ಮಗಳು ಹೊರಗಡೆ ಹೋಗದಿರೋ ರೀತಿ ಒಂದು ಗೇಟನ್ನು ಮಾಡಿದ್ದೀವಿ ನನ್ನ ಹಸ್ಬೆಂಡ್ ಮಾಡಿದ್ದಾರೆ ಅದನ್ನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ಇದು ತುಂಬ ಯೂಸ್ಫುಲ್ ಮತ್ತು ಕಡಿಮೆ ಖರ್ಚಲ್ಲಾಗತ್ತೆ ನಾವು ಫಸ್ಟ್ ಫ್ಲೋರಲ್ಲಿ ಇರೋದರಿಂದ ನಮ್ಮ ಮೇಲ್ಗಡೆ ಮತ್ತು ಕೆಳಗಡೆ ಹೋಗೋದಕ್ಕೆ ಸ್ಟೆಪ್ಸ್ ಇದೆ ಅದಕ್ಕೆ ಮಗುನ ಬಿಟ್ಕೊಳ್ಳೋದು ತುಂಬ ಕಷ್ಟ ಆಗ್ತಿತ್ತು ಯಾಕೆಂದರೆ ನಾವು ಯಾವಾಗಾದರೂ ಬಾಗಿಲು ತೆಗೆದ್ರೆ ಮಗು ಹೊರಗಡೆ ಹೋಗ್ತಿತ್ತು ಇದಕ್ಕೋಸ್ಕರ ಕಾರ್ಪೆಂಟರ್ಗೆ ಹೇಳಿದ್ವಿ ಒಂದು ಗೇಟ್ ಮಾಡೋದಕ್ಕೆ ಅವರು ಬರೋದಕ್ಕೆ ತುಂಬ ಟೈಮ್ ತಗೊಂಡ್ರು ಅದಕ್ಕೋಸ್ಕರ ನನ್ನ ಹಸ್ಬೆಂಡ್ ಐಡಿಯಾ ಮಾಡಿ ಇದೊಂದು ಗೇಟನ್ನು ರೆಡಿ ಮಾಡಿದ್ದಾರೆ ಪಿ ವಿ ಸಿ ಪೈಪನ್ನು ಯೂಸ್ ಮಾಡಿ ನೋಡಿ ಎಷ್ಟು ನಮ್ಗೆ ಆಗಿದೆ ಅಂತ ಅಂದರೆ ಅದಕ್ಕೋಸ್ಕರ ನಾನು ಮಕ್ಕಳಿರೋರಿಗೆ ತುಂಬ ಸಹಾಯ ಆಗತ್ತೆ ಅಂತ ಇದನ್ನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ಈ ಥರ ಓಪನ್ ಮಾಡಿಕೊಂಡು ಈ ಥರ ಹಾಕ್ಕೊಳ್ಬೋದು ಇಲ್ವಾ ನೀವು ಇದ್ರ ಮೇಲ್ಗಡೆ ಬೇಕಾದರೂ ಹೋಗ್ಬೋದು ಆದರೆ ಮಕ್ಕಳಿಗೆ ಇದನ್ನು ತಳ್ಳೋಕ್ಕಾಗಲ್ಲ ಚೆನ್ನಾಗಿ ಎರಡು ಕಡೆ ಗ್ರಿಪ್ಪಾಗಿ ನಿಂತ್ಕೊಂಡಿರತ್ತೆ ಇದೊಂದು ಟ್ರಿಕ್ ಇದೆ ಮೇಲ್ಗಡೆ ಎತ್ತಿ ಆ ಥರ ತೆಗಿಬೇಕು ಇಲ್ಲಾಂದರೆ ಸುಮ್ಮನೆ ತಳ್ಳಿದ್ರೆ ಹೋಗಲ್ಲ ಮಕ್ಕಳಿಗೆ ಫೋರ್ಸ್ ಆಗಿ ತಳ್ಳಕ್ಕಾಗಲ್ಲ ಅದಕ್ಕೋಸ್ಕರ ಇದು ಪೈಪಿಂದ ಆದರೂ ಪರವಾಗಿಲ್ಲ ಇದಕ್ಕೆ ನಾವು ಎರಡು ಇಂಚ್ ಪೈಪನ್ನು ಯೂಸ್ ಮಾಡಿದ್ದೀವಿ ಮತ್ತು ಟೀ ಎಲ್ಬೋವನ್ನು ಯೂಸ್ ಮಾಡಿದ್ದೀವಿ ಇಷ್ಟನ್ನು ಯೂಸ್ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಸ್ಟ್ಯಾಂಡ್ ಥರ ಆಗಿದೆ ಅಂತ ನಮಗೆ ಖರ್ಚು ಒಂದು ಸಾವಿರದೊಳಗಡೆ ಆಗಿದೆ ಮಕ್ಕಳಿಗೆ ತುಂಬ ಹೆವಿದ್ ಬೇಕು ಅಂತ ಇಲ್ಲ ಯಾಕೆಂದರೆ ಹೊರಗಡೆ ಮತ್ತು ಇದು ಸೌಂಡ್ ಆಗುತ್ತೆ ಏನಾದರೂ ಮಗು ತಳ್ತು ಅಂತಂದರೆ ನಾನು ಅಡುಗೆ ಒಳಗಡೆ ಇದ್ದರೂ ಇದು ಸೌಂಡ್ ಆಗುತ್ತೆ ನಾನು ಆರಾಮಾಗಿ ಮಗುನ ಬಾಗಿಲು ತೆಗೆದು ಹೊರಗಡೆ ಬಾಲ್ಕನಿಯಲ್ಲಿ ಬಿಡ್ತೀನಿ ಏನೂ ಆಗಲ್ಲ ಹೊರಗಡೆ ತಳ್ಕೊಂಡು ಹೋಗೋಕ್ಕಾಗಲ್ಲ ತುಂಬ ಯೂಸ್ಫುಲ್ ಆಗಿದೆ ಬೆಂಗಳೂರಲ್ಲಿ ಮಕ್ಕಳನ್ನ ಬಿಟ್ಕೊಳ್ಳೋದು ತುಂಬ ಕಷ್ಟ ಅಂತ ಹೇಳ್ತಾರೆ ಈ ಥರ ಮಾಡಿದ್ರೆ ಮಕ್ಕಳನ್ನ ಬಾಲ್ಕನಿಯಲ್ಲಿ ಆರಾಮಾಗಿ ಬಿಟ್ಕೊಳ್ಬೋದು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ನನ್ನ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅಂದ್ಕೊಳ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಉಪಯುಕ್ತವಾಗಿದ್ದರೆ ಶೇರ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು